on behalf of all the students over here, warmly welcome Dr. Upendra sir to UDAN, the Student Council inauguration. Right now we have a book of Student Council and we'd like it if you presented it to the office bearers of Student Council. On stage with Sufia Khan, Vinay Deshpande and Tanush. Mic again to Chandana ma'am to give the intro of Dr. Upendra sir. Namaskara. Dr. Upendra avara bagge mahitiyana English nalli kododukinta hechagi kannada dalli kotre adara kampe bere irutte. Hagu nama discipline committee avara enadru swalpa tanna discipline sadisidru kuda idi sabhaganada vibration avara bagge parichayavannu nimgellarigu kodutte. Adru nanu sir bagge ondu ಕೆಲವೊಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಡೀ ಕರ್ನಾಟಕಕ್ಕೆ ಬಹಳಷ್ಟು ಸಿನಿಮಾಗಳನ್ನು ಕೊಟ್ಟಂತಹ ಒಬ್ಬ ಸಾಧಕ ಇವತ್ತು ನಮ್ಮೊಂದಿಗಿದ್ದಾರೆ. ಬುದ್ಧಿವಂತಿಕೆಯನ್ನೇ ಬಂಡಾಳವನ್ನಾಗಿಸಿ ತನ್ನ ಹಣೆ ಬರಹವನ್ನು ತಾನೇ ಬದಲಾಯಿಸಿದ ಸಾಧಕ ಇವರು. ಯಾವುದೇ ಬ್ಯಾಕಪ್ ಇಲ್ಲದೆ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಅತ್ಯಂತ ಕಷ್ಟಪಟ್ಟು ಮುಂದೆ ಬಂದ ವಿಷನರಿ ಕೂಡ ಇವರೇ. ಇವರನ್ನು ಕನ್ನಡ ಚಿತ್ರರಂಗದ ನಿಜವಾದ ಟ್ರೆಂಡ್ ಸೆಟ್ಟರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರ ರಿಯಲಿಸ್ಟಿಕ್ ಸಿನಿಮಾಗಳು, ಅಭಿನಯದ ಚಾತುರ್ಯ ಹಾಗೂ ಡೈಲಾಗ್ ಹೇಳುವ ಸಂಭಾಷಣೆ ಹೇಳುವ ಶೈಲಿ ವಿಭಿನ್ನ ಹಾಗೂ ವಿಶಿಷ್ಟ. ಉಪೇಂದ್ರ ಅವರಿಗೆ ಇನ್ಯಾರೂ ಅಲ್ಲ, ಉಪೇಂದ್ರ ಅವರೇ ಸಾಟಿ. ಮೂಲತಃ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯವರಾದ ಇವರು ಬಡತನವನ್ನು ಮೆಟ್ಟಿ ನಿಂತಾದೀರಾ ಹಾಗೂ ಬೆಂಗಳೂರಿನ APS ಕಾಲೇಜ್ನಲ್ಲಿ ಇವರು ತಮ್ಮ ಶಿಕ್ಷಣವನ್ನು ಕೂಡ ಮುಗಿಸಿದ್ದಾರೆ. 1986ರಲ್ಲಿ ಅನಂತಿನ ಅವಂತರ ಎಂಬ ಚಿತ್ರದ ಮೂಲಕ ಒಂದು ಪುಟ್ಟ ಪಾತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಬಣ್ಣ ಹಚ್ಚಿದ್ದಾರೆ. ಆನಂತರ ತರ್ಲಿ ನನ್ ಮಗ ಎಂಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕರಾಗಿ ಪರಿಚಿತರಾಗಿದ್ದಾರೆ. ಇದುವರೆಗೂ 10ಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಇವರು ನಿರ್ದೇಶಿಸಿದ್ದಾರೆ. ಕನ್ನಡದಲ್ಲಿ 48, ತಮಿಳಿನಲ್ಲಿ 1, ತೆಲುಗಿನಲ್ಲಿ 1 ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. 12ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಸಂಗೀತವನ್ನು ಹಾಡಿದ್ದಾರೆ, ಅಂದರೆ ಹಾಡನ್ನು ಕೂಡ ಹಾಡಿದ್ದಾರೆ. ಅದ್ಭುತ ಬರಹಗಾರರಾಗಿರುವ ಇವರು ಹಾಡಿರುವ ಅನೇಕ ಹಾಡುಗಳು ಇಂದಿಗೂ ಕೂಡ ಸೂಪರ್ ಹಿಟ್. ಇವರ ಡೈಲಾಗ್ಗಳು, ಅದನ್ನು ಹೇಳುವ ಶೈಲಿ ತುಂಬಾ ಜನರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ತಮ್ಮ ಸ್ವಂತ ಬ್ಯಾನರ್ನಲ್ಲಿ ಉಪ್ಪಿ 2 ಅನ್ನೋನ್ ಎಂಬ ಚಿತ್ರವನ್ನು ನಿರ್ಮಾಣ ಮಾಡುವುದರ ಮೂಲಕ ಇವರು ನಿರ್ಮಾಪಕರಾಗಿ ಕೂಡ ಪರಿಚಿತರಾಗಿದ್ದಾರೆ. ಸದಾ ಹೊಸತನದಿಂದ ತಮ್ಮ ಕ್ರಿಯಾಶೀಲತೆಯಿಂದ ಕನ್ನಡ ಚಿತ್ರರಂಗಕ್ಕೆ ಹೊಸ ಚೈತನ್ಯವನ್ನು ತಂದುಕೊಟ್ಟವರು ಇವರು. ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಹೊಸ ಆಲೋಚನೆಗಳ ಮೂಲಕ ದೇಶದ ಅಭಿವೃದ್ಧಿಗಾಗಿ ಹಾಗೂ ಜನಸಾಮಾನ್ಯರನ್ನು ರಾಜಕೀಯದಲ್ಲಿ ಸಕ್ರಿಯಗೊಳಿಸಲು ಇವರು ಉತ್ತಮ ಪ್ರಜಾಕೀಯ ಪಕ್ಷವನ್ನು ಕೂಡ ಹುಟ್ಟು ಹಾಕಿದ್ದಾರೆ. ಸದಾ ಯುವಕರಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಆಡುತ್ತಾ ಜನಸಾಮಾನ್ಯರಲ್ಲಿ ಒಂದಾಗಿ ಬೆರೆಯುವ ಇವರ ವ್ಯಕ್ತಿತ್ವ ಅಸಾಮಾನ್ಯವಾದದ್ದು. ಈ ಸುದಿನದಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆಗಾಗಿ ಆಗಮಿಸಿರುವ ಇವರು ನಮ್ಮೆಲ್ಲರಲ್ಲಿ ಒಂದು ಹೊಸ ಹುರುಪನ್ನು ಕೂಡ ತಂದಿದ್ದಾರೆ. ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ, ಹಾಡುಗಾರ, ಬರಹಗಾರ, ನಿರ್ದೇಶಕ, ನಿರ್ಮಾಪಕ, ಉತ್ತಮ ಪ್ರಜಾಕೀಯ ಪಕ್ಷ ಸಂಘದ ಸಂಸ್ಥಾಪಕರು ಆದ
ಉಪೇಂದ್ರ ಅವರಿಗೆ ಸುರಾಣ ಕಾಲೇಜಿನ ವತಿಯಿಂದ ಆದರದ ಸುಸ್ವಾಗತ. I request Dr. Upendra sir to speak a few words now. ಎಲ್ರಿಗೂ ನಮಸ್ಕಾರ. ಕನ್ನಡ ಗೊತ್ತಾಗತ್ತೇನಪ್ಪ? ಎಲ್ರಿಗೂ ಕನ್ನಡ ಬರುತ್ತಾ? ಕನ್ನಡ ಬರದೇ ಇರೋರು ಕೈ ಎತ್ತಿ. ಕನ್ನಡ ಅರ್ಥ ಆಗದೆ ಇರೋರು, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಶಿಮ್ಲಾ, ತ್ರಿಪುರ, ಓಕೆ. ವಾಟ್ ಅಬೌಟ್ ಅದರ್ಸ್? ಅವನೊಬ್ಬನೇ ಕನ್ನಡ ಹೇಳ್ಕೊಡ್ಬೋದಲ್ಲಪ್ಪ, ನೀವೆಲ್ಲ ಪಕ್ಕದಲ್ಲಿದ್ದೀರೋ ಫ್ರೆಂಡ್ಸ್. ತುಂಬ ಸಂತೋಷ. ಎಲ್ಲಿ ಯೂನಿಯನ್ನು? ಎಲ್ಲ ಎಲೆಕ್ಷನ್ ಆಯ್ತಾ? ಎಲ್ಲಿ ಎಲೆಕ್ಷನ್? ಅಲ್ಲಿ ಯಾರ್ಯಾರು ಗೆದ್ದಿದ್ದೀರಾ? ಎಲ್ಲ ಬಾ ಪ್ರೆಸಿಡೆಂಟು. ನೀವಾ? ಕಂಗ್ರ್ಯಾಚುಲೇಷನ್ಸ್. ಪ್ರೆಸಿಡೆಂಟಾ? ಓಕೆ. ಫ್ಯೂಚರ್ ರಾಜಕಾರಣಿ ನೀವು? ಸೆಕ್ರೆಟ್ರಿನಾ? ಬನ್ನಿ ಸೆಕ್ರೆಟ್ರಿ. ಇನ್ಯಾರು? ತಾವಾ? ನಿಮ್ ರೂಪ ನೋಡಿ ಎಲ್ಲ ಓಟ್ ಹಾಕ್ಬಿಟ್ಟಿದ್ದಾರೆ ನಿಮ್ಗೆ. ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್, ಐ ಲೈಕ್ ಇಟ್. ಏನ್ ನೋಡಿ ಓಟ್ ಹಾಕಿದ್ರಪ್ಪ ಇವರಿಗೆಲ್ಲ? ನೀವು ಯಾವ ತರ ವೋಟಿಂಗ್ ಹೆಂಗಿದೆ ಇಲ್ಲಿ? ಟ್ಯಾಲೆಂಟ್ ನೋಡಿನಾ? ಏನ್ ಟ್ಯಾಲೆಂಟ್ ನೋಡಿದ್ರಿ ಇವರಲ್ಲಿ? ಇವ್ರ ಜೊತೆ ಯಾರು ನಿಂತಿದ್ರು ಬೇರೆಯವರು? ಹೌದಾ? ಅಪೋಸಿಷನ್ ಪಾರ್ಟಿ ಇಲ್ಲ, ನಮ್ ಇಂಡಿಯಾ ತರ 600 ಲೀಡಾ? ಏನ್ ದುಡ್ಡು ಇಟ್ಕೊಟ್ರ? ಪ್ರಜಾಕೀಯ ತರ ಟ್ರಾನ್ಸ್ಪರೆನ್ಸಿ. ಎಷ್ಟಿದೆ ಫಂಡ್ ಕಾಲೇಜಲ್ಲಿ? ಫಂಡ್ ಗಿಂಟಿಲ್ವಾ? ಏನ್ ಮೇಡಮ್, ದೇರ್ ಇಸ್ ನೋ ಫಂಡ್ ಇನ್ ಸ್ಟೂಡೆಂಟ್ಸ್ ಯೂನಿಯನ್? ಸಮಥಿಂಗ್ ಶುಡ್ ಬಿ ದೇರ್, ನೋ? ಓ, ಯು ಕಾಂಟ್ ಡಿಸ್ಕ್ಲೋಸ್ ಇಟ್? ಮಾಡಿಲ್ವಾ? ನಿಮ್ಗೆಲ್ಲ ಗೊತ್ತಿಲ್ವಾ? ಅದು ಗೊತ್ತಿಲ್ವಾ? ನಿಮಗೆ ಗೊತ್ತಾ? ಹೋಗ್ಲಿ ಸರ್. ಹೌ ಕ್ಯಾನ್ ಇಟ್ ಬಿ ಕಾನ್ಫಿಡೆನ್ಷಿಯಲ್? ಸ್ಟೂಡೆಂಟ್ಸ್ ಫಂಡ್ ಇಸ್ ಕಾನ್ಫಿಡೆನ್ಷಿಯಲ್. ಯು ಡೋಂಟ್ ರಿವೀಲ್ ಇಟ್ ಟು ಸ್ಟೂಡೆಂಟ್ಸ್. ಪ್ಲೀಸ್ ಪ್ಲೀಸ್. Sir, whenever they give proposal and we see all what we can do within our this thing, and we always tell them yes. Good. Yeah, that is what. See. See, ಇದು ಯಾಕೆ ಹೇಳಿದೆ ಅಂದ್ರೆ, ಈಗ್ಲಿಂದ ನಿಮ್ಗೆ ಇದು ಅಭ್ಯಾಸ ಆಗ್ಬೇಕು. ಈ ನಮ್ಮ ಎಲೆಕ್ಷನ್ಗಳು ಅಷ್ಟೇ, ನಾವೇನು ಕೇಳಲ್ಲ. ಯಾರು ನಿಂತಿದ್ದಾರೆ, ಅವ್ರು ಬ್ಯೂಟಿಫುಲ್ ಆಗಿದ್ದಾರ, ಸಕ್ಕ ದುಡ್ಡಿದೆಯಾ, ಯಾರ ದೊಡ್ಡ ಸ್ಟಾರ್ಗಳ, ಇದನ್ನ ನೋಡಿ ಓಟ್ ಹಾಕ್ಬಿಡ್ತೀವಿ ನಾವು. ಇಲ್ಲ, ನಮ್ಮ ಜಾತಿನ, ನಮ್ಮ ಧರ್ಮನ, ನಮ್ಮ ಕ್ಯಾಸ್ಟ್, ಇದನ್ನ ನೋಡಿ ಓಟ್ ಹಾಕ್ಬಿಡ್ತೀವಿ ಅಲ್ವಾ? ಹಾಕ್ತೀರಾ ಅದೇ ಥರ? ಹಾಕಲ್ವಾ? ಹೌದಾ? ನೋಡಿ, ಅದನ್ನೇ ನಾವಿವಾಗ ಈ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿರೋದೇ ಏನಕ್ಕೆ ಅಂದರೆ, ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲೆಕ್ಷನ್ನಲ್ಲಿ ಪಬ್ಲಿಸಿಟಿ ಬೇಕಾ? ಪಬ್ಲಿಸಿಟಿ ಮಾಡಿದ್ರೆ ನಪ್ಪ ಬನ್ನಿ, ಇಲ್ಲೇ ಕರೆಕ್ಟ್ ಆಗಿದೆ ಎಕ್ಸಾಂಪಲ್. ಪ್ರಮೋಷನ್ ಎಲ್ಲ ಮಾಡಿದ್ರ ಯಾವ ಥರ? ಡಿಜಿಟಲ್ ಪ್ರಮೋಷನ್. ಏನೇನು ಆಶ್ವಾಸನೆ ಕೊಟ್ರಿ ಹುಡುಗರಿಗೆ? ಮ್ಯಾನಿಫೆಸ್ಟೋ. ಓ ಗುಡ್. ಮ್ಯಾನಿಫೆಸ್ಟೋ ಎಲ್ಲ ನೋಡಿದ್ರಾ? ಏನೊಂದಿಲ್ಲ, ಪಾಯಿಂಟ್ ಹೇಳಿ. ಮ್ಯಾನಿಫೆಸ್ಟೋ ಏನು?
ಸರ್, ಫಸ್ಟು ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬ್ಲೈಂಡ್ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ಸ್ಕ್ರೈಬ್ ತುಂಬ ಒದ್ದಾಡ್ತಾರೆ. ಪ್ರತಿ ವರ್ಷ 2500 ಇಂದ 3000 ಸ್ಟೂಡೆಂಟ್ಸ್ ವರೆಗೂ ಎಕ್ಸಾಮ್ ಅಟೆಂಡೇ ಆಗಲ್ಲ ಇಫ್ ದೇ ಆರ್ ಪ್ರಿಪೇರ್ ಆಲ್ಸೋ. ಬಟ್ ನಾವೇನು ಪ್ಲಾನ್ ಮಾಡಿದ್ವಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳನ್ನ ವಾಲಂಟಿಯರ್ ಆಗಿ ಸ್ಕ್ರೈಬ್ಗೆ ಅಲ್ಲಿಗೆ ಕಳ್ಸಕ್ಕಂತೇಳಿ. ಆಲ್ರೆಡಿ ನಾವು 175 ಸ್ಟೂಡೆಂಟ್ಸ್ ಎಕ್ಸಾಮ್ನ ಲಾಸ್ಟ್ ಟೈಮ್ SDAFD ಎಕ್ಸಾಮ್ ಬರ್ಸಿದ್ವಿ, ಅದರಲ್ಲಿ 30 ಸ್ಟೂಡೆಂಟ್ಸ್ ಆರ್ ಕ್ವಾಲಿಫೈಡ್. ಓ ಗುಡ್ ಗುಡ್ ಗುಡ್. ಅಲ್ಲ ಇವಾಗ ಅಂದ್ರೆ ನೀವು ಇದನ್ನ ಮಾಡ್ತೀನಿ ಅಂತಲ್ಲ, ನೆಕ್ಸ್ಟ್ ಈ ತರ ಮಾಡ್ತೀವಿ, ಆಮೇಲೆ ಡೆಮೊಕ್ರೆಟಿಕ್ ವೆಬ್ ಕ್ರಿಯೇಟ್ ಮಾಡ್ತೀವಿ ಅಂತ. ಅಲ್ಲ ಇವಾಗ ನಿಮ್ಮ ಅಪೋಸಿಷನ್ ಇದ್ರು ನಾನು ಅದೇ ಮಾಡ್ತೀನಿ ಅಂತ ಹೇಳ್ಬೋದಲ್ಲ ಅವರು, ಹೇಳಿಲ್ವಾ? ಕಾಪಿರೈಟ್ ಆಗುತ್ತೆ. ಕಾಪಿರೈಟ್ ಇದೆಯಾ ಅದು? ನೀವು ಹೇಳಿದ್ದು ಅವ್ರು ಹೇಳಂಗಿಲ್ಲ, ಆಗ್ಬಿಡುತ್ತೆ ಅಂತ. ಅಲ್ಲ ಹೇಳಿಲ್ವಾ ನಿಜವಾಗ್ಲು? ಓ, ಒಂದೇ ಸಲ ಡಿಸ್ಕ್ಲೋಸ್ ಮಾಡಿದ್ರೆ. ಓಕೆ ಓಕೆ, ಇವಾಗ ನೀವು ಹೇಳೋದು ಓಕೆ, ನೀವ್ಯಾರೋ ಒಬ್ರು ಹೇಳಿ ಇವ್ರ ಮ್ಯಾನಿಫೆಸ್ಟೋದ ಒಂದು ಒಳ್ಳೆ ಪಾಯಿಂಟ್. ಕಮಾನ್, ಯಾರು ಇದೆ ಹೇಳ್ರಪ್ಪ, ನೋಡಿದಿರ ತಾನೇ ಮ್ಯಾನಿಫೆಸ್ಟೋ? ನೋಡಿಲ್ವಾ? ವಾಟ್ ಆದ್ರೆ ಮ್ಯಾನಿಫೆಸ್ಟೋ ಕಮಿಟಿಲಿ ನೀವಿದ್ರ? ಓಕೆ ಓಕೆ, ನೀವು ಒಬ್ಬರೇ ಹೇಳ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಮ್ಯಾನಿಫೆಸ್ಟೋ, ಯಾರು ಕೈ ಎತ್ತಲೇ ಇಲ್ಲಪ್ಪ ಒಬ್ರು ಕೂಡ. ಸರ್ ಎಲ್ಲ ಫ್ರೆಶ್ ಅವ್ರಿಗಿನ್ನ ನೀವು ಓಟ್ ಹಾಕಿರೋರು ಎಷ್ಟು ಜನ? ಇವ್ರು ಯಾರು ಓಟೇ ಹಾಕಿಲ್ವಾ? ಸರ್ ಇಲ್ಲಿ ಮೆಜಾರಿಟಿ ಬರೀ ಫಸ್ಟ್ ಇಯರ್ಸ್ ಮಾತ್ರ ಇರೋದು. ಓ, ಇವರು ಒಂದು ವರ್ಷ. ಓ ಓಕೆ ಓಕೆ, ನೀವೆಲ್ಲ ಇನ್ನು ಕ್ವಾಲಿಫೈ ಇಲ್ಲ ಓಟ್ ಹಾಕೋದಕ್ಕೆ. ಗುಡ್, ವೆರಿ ಗುಡ್ ಮೇಡಮ್, ಗುಡ್. ಯಾಕಂದ್ರೆ ನಮ್ಮ ಕಾಲೇಜಲ್ಲೂ ಕೂಡ ನಾನು ಎಲೆಕ್ಷನ್ ನಿಂತಿದ್ದೆ, ಫುಲ್ ಮುಖ್ಯಮಂತ್ರಿ ಚಂದ್ರ ತರ ಮಾತಾಡ್ತಿದ್ದೆ ನಾನು. ಮುಖ್ಯಮಂತ್ರಿ ಚಂದ್ರ ಗೊತ್ತಾ ನಿಮ್ಗೆ? ಬಣ್ಣ ಬಣ್ಣದ ಮಾತುಗಳನ್ನ ಬರಲಾಗ್ಬೇಡ್ರಪ್ಪ, ನಮ್ಗೆ ಓಟ್ ಹಾಕ್ಬಿಡಿ, ಎಲ್ಲ ಚೆನ್ನಾಗಿ ನೋಡ್ತೀನಿ ಅಂತ. ಬಟ್ ನನ್ನ ಸೋಲಿಸ್ಬಿಟ್ರು ನೋಡಿ. ಈಗ ಅದೇ ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಎಲ್ಲ ನೀವು ಈ ದೇಶದ ಪ್ರಜೆ ಆಗ್ತೀನಿ, ನೀವೇ ಬಹಳ ಮುಖ್ಯ. ಎಲೆಕ್ಷನ್ ಬಂದಾಗ ಫಸ್ಟು ಮ್ಯಾನಿಫೆಸ್ಟೋ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಬಟ್ ಮ್ಯಾನಿಫೆಸ್ಟೋ ಅನ್ನೋದು ಕೂಡ ಅಥೆಂಟಿಕ್ ಆಗಿರಬೇಕು ಅಲ್ವಾ, ಸುಮ್ಮನೆ ಫಾಲ್ಸ್ ಪ್ರಾಮಿಸಸ್ ಆಗಬಾರ್ದು. ನಿಮಗೆ ಮ್ಯಾನಿಫೆಸ್ಟೋ ಯಾವ ರೀತಿ ನೀವು ಮುಂದೆ ಕೇಳಬೇಕು ಅಂದರೆ, ನಿಮ್ಮ ಲೀಡರ್ಸ್ನ ಎಷ್ಟಪ್ಪ ಬಡ್ಜೆಟ್ ಇದೆ ನಿಮ್ಮ ಹತ್ರ, ಆ ಬಡ್ಜೆಟಲ್ಲಿ ಯಾವಾಗ ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ, ಅದನ್ನು ಟ್ರಾನ್ಸ್ಪರೆನ್ಸಿ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗೆ ತರ್ತೀರಾ, ಇದೆಲ್ಲವನ್ನು ಕೇಳಬೇಕು. ಕೇಳ್ತೀರಾ? ಹಾಂ, ಅಟ್ಲೀಸ್ಟ್ ನಿಮ್ದು ಏನೋ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಈ ವಿಚಾರಗಳೆಲ್ಲ ಹೇಳ್ತಾ ಇರಬೇಕು. ನಮಗೂ ಪಾಲಿಟಿಕ್ಸ್ ಸಂಬಂಧ ಇಲ್ಲ ಅಂತ ತುಂಬಾ ಜನ ಇದ್ದಾರೆ, ದಯವಿಟ್ಟು ಹಂಗೆ ಅನ್ಕೊಂಬೇಡಿ. ಓಕೆನಾ? ತುಂಬಾ ತುಂಬಾ ಇಂಪಾರ್ಟೆಂಟ್ ನಿಮ್ಮ ದುಡ್ಡು ಅದಲ್ಲಿರೋದು. ಓಕೆನಾ? ನಿಮ್ಮ ಅಪ್ಪ ಅಮ್ಮಂದ್ರ ದುಡ್ಡು. ಓಕೆನಾ? ಮತ್ತಿನ್ನೇನೆಲ್ಲ ನೀವೇ ಮಾಡಿಬಿಟ್ಟಿದ್ರೆ ನಿಮ್ಗೇನು ಹೇಳುವಂತದ್ದೇನಿಲ್ಲ, ಎಲ್ಲ ನೀವೇ ಚೆನ್ನಾಗಿ ಗೊತ್ತು ನಿಮ್ಗೆ. ಪೊಲಿಟಿಕಲಿ ಯು ಆರ್ ವೆರಿ. ಇನ್ನೇನ ಕ್ವಶನ್ ಏನಾರ ಕೇಳಿದ್ರೆ ಕೇಳಿ. ಅದೇ ನೀವೊಂದೆರಡು ಮಾತು ಹೇಳಿ, ನಾನು ಹೇಳೋದು ಮಜಾ ಇರಲಿ, ಹೇಳಿ. ಎಲ್ಲರಿಗೂ ನಮಸ್ಕಾರಗಳು, ಮತ್ತೊಮ್ಮೆ ನನಗೆ ಮೈಕ್ ಬಂದಿದೆ. ನಾನು ಈ ಕಾರ್ಯಕ್ರಮದ ಉದ್ದೇಶಪೂರ್ವಾಗಿ ನಾನು ರಾಜಾರಾಮ್ ಸರ್ಗೆ ಕಾಲ್ ಮಾಡಿದಾಗ ಸರ್ ಹೇಳಿದ್ರು, ಸರ್ಗೆ ಒಂದು ಎರಡು ಮೂರು ವಿಷಯಗಳು ಇಷ್ಟ ಆಗೋದಿಲ್ಲ, ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಏನು ಅಂತಂದರೆ, ಸರ್ಗೆ ಮೊದಲೇದು ಟೈಮ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ನಾವು ಇಲ್ಲಿವರೆಗೂ ಆಯಿತು, ಸರ್ನ ಕರೆದಿದ್ದೀವಿ, ನಾವು ಮನೆಗೆ ಹೋಗೇ ಇಲ್ಲ. ಸರು ಒಂದೇ ಒಂದು ಫೋನಲ್ಲಿ ಯಾವ ಕಾರ್ಯಕ್ರಮದ ಏನು ಬೇಸ್ ಇದೆ ಅಂತ ತಿಳ್ಕೊಂಡು, ಇಟ್ ರಿಲೇಟೆಡ್ ಟು ಸಮಥಿಂಗ್ ನಾಲೆಜಬಲ್ ಪ್ರೋಗ್ರಾಮ್ ಇದ್ದರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ, ಅತ್ಯಂತ ಶೆಡ್ಯೂಲ್ಸ್ ಬ್ಯುಸಿ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತು, ಆ ಬ್ಯುಸಿ ಶೆಡ್ಯೂಲ್ನಲ್ಲೂ ಬಂದರು. ನನಗೆ ಸರ್ನ ಕರೆಯೋಕ್ಕೆ ಇಂಪ್ರೆಸ್ ಮಾಡಿದ್ದೇ ಉತ್ತಮ ಪ್ರಜಾಕೀಯ ಪಾರ್ಟಿ, ಆ ಉತ್ತಮ ಪ್ರಜಾಕೀಯ ಪಾರ್ಟಿಯಲ್ಲಿರುವಂಥ ಮ್ಯಾನಿಫೆಸ್ಟೋ, ಆಮೇಲೆ ಅಲ್ಲಿ ಹೋಗ್ತಿರುವಂಥ ಐಡಿಯಾಲಜಿ, ಮತ್ತು ಜನರಿಗೆ ನಾವು ರೀಚ್ ಆಗ್ತಿರುವಂಥ ಹಾದಿ ಏನಿದೆ,
ಅದು ಅತ್ಯಂತ ನಿಯತ್ತಿನ ಹಾದಿ ಮತ್ತು ಕಂಪ್ಲೀಟ್ ಪಾರದರ್ಶಕವಾದ ಹಾದಿಯಾಗಿದೆ. ಹಾಗಾಗಿ ಜಾತಿ ಇಲ್ಲ, ಹಣ ಇಲ್ಲ, ಮತ ಇಲ್ಲ, ಯಾವುದೇ ಹಿಂದೂ ಮುಂದೂ ಇಲ್ಲದೆ ವ್ಯಕ್ತಿ ಮತ್ತೆ ಅವರಿರುವಂತಹ ಟ್ಯಾಲೆಂಟ್ಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಓಟ್ ಹಾಕುವಂತದ್ದು ಏನಾದರೂ ಪಕ್ಷ ಇದ್ರೆ ಅದು ಪ್ರಜಾಕೀಯ ಆಗ್ತದೆ. ಹಾಗಾಗಿ ನಾನು ಉಪೇಂದ್ರ ಸರ್ನ ಕರೀಲಿಕ್ಕೆ ಆಹ್ವಾನ ಕೊಟ್ಟೆ. ನಮ್ಮ ಅವರು ಕೇಳ್ಕೊಂಡು ಸರ್ ಬಂದಿದ್ದಾರೆ, ನಾನು ಹೃತ್ಪೂರ್ವಕವಾಗಿ ಬಂದೆ. ನಂದು 100% ಒಂದು ಸೀಟ್ ಅಂತ ನಿಮ್ಗೆ ಗ್ಯಾರಂಟಿ ಅಪ್ಪ, ಎನಿ ಟೈಮ್ ಯಾವಾಗ ಬೇಕಾದ್ರು ಬರ್ಬೋದು. ಯಾಕಂದ್ರೆ ನಿಮ್ ತರ ಯಂಗ್ಸ್ಟರ್ಸ್ಗಳೇ ಲೀಡರ್ಸ್ ಆಗಿ ಬರಬೇಕು, ಗೆದ್ರ ಮೇಲೆ ವರ್ಕರ್ಸ್ ಆಗ್ಬೇಕು. ಈಗ ಇರೋದು ಏನ್ ಗೊತ್ತಾ, ಗೆಲ್ಲಕ್ ಮುಂಚೆ ವರ್ಕರ್ಸ್ ಆಗಿರ್ತಾರೆ, ಗೆದ್ರ ಮೇಲೆ ಲೀಡರ್ಸ್ ಆಗ್ಬಿಡ್ತಾರೆ, ಕೈಗೆ ಸಿಗಲ್ಲ. ನನ್ನೇ ತುಂಬಾ ಜನ ಕೇಳ್ತಾರೆ, ಸರ್ ನಿಮ್ಗೆ ಯಾಕೆ ಸರ್ ಓಟ್ ಹಾಕ್ಬೇಕು, ಏನ್ ಬಂದಿದ್ದೀರಾ ನಮ್ಮೂರ್ ಕಡೆ ಬಂದಿದ್ದೀರಾ, ಏನ್ ಕೆಲಸ ಮಾಡಿದ್ದೀರಾ ನೀವು ಅಂತ. ಯೋ ನನಗೆ ಕೆಲಸ ಕೊಟ್ಟು ಕೇಳ್ರಿ, ಏನ್ ಕೆಲಸ ಮಾಡಿದ್ದೀರಾ ಅಂತ ಈಗಲೇ ಯಾಕೆ ಕೇಳ್ತೀರಾ ನೀವು ಅಂತ ಅಲ್ವಾ. ನಿಮಗೂ ಅನ್ಸಲ್ವಾ ಅದೇ ತರ ಆಗ್ಬಿಟ್ಟಿದೆ ಎಲ್ಲ? ಅಂದ್ರೆ ಏನಂದ್ರೆ ಇದೊಂದು ಏನೋ ಒಂದು ಸಿಂಹಾಸನ ಇದ್ದಂಗೆ, ಬಂದೆಲ್ಲ ಕಷ್ಟಪಡ್ರಿ ನಿಮ್ಗೆ ಆ ಸಿಂಹಾಸ ಮೇಲೆ ಕೂರಿಸ್ತೀವಿ ಅಂತ. ಎಂಥ ಮೂರ್ಖತನ ನೋಡಿ ಅಲ್ವಾ ನಮ್ದು. ನೀವು ಸಂಬಳ ಕೊಡ್ತೀರಾ ಪ್ರತಿಯೊಬ್ಬರಿಗೂ, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಷ್ಟು ಜನಕ್ಕೆ ಸಂಬಳ ಕೊಡ್ತೀರಾ ಗೊತ್ತಾ ನೀವು? ಅದೇ ಗೊತ್ತಿಲ್ಲ ನಮ್ಗೆ. ಅವ್ರನ್ನ ನಾವು ಲೀಡರ್ಸ್ ಅಂತೀವಿ, ದೇ ಆರ್ ನಾಟ್ ಲೀಡರ್ಸ್, ದೇ ಆರ್ ವರ್ಕರ್ಸ್. ಕರೆಕ್ಟಾ ಅಲ್ವಾ? ಇವಾಗ ನಾನು ಎಲೆಕ್ಷನ್ ಇಟ್ಕೊಂತೀನಿ, ನೀವು ಎಲೆಕ್ಷನ್ ಇಟ್ಕೊಂಡಿದ್ದೀರಾ, ನೀವು ಕೆಲಸ ಕೊಟ್ರೆ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ನನ್ನ ಕೆಲ್ಸಕ್ಕೆ ನಾನು ವಾಪಸ್ ಹೋಗ್ತೀನಿ, ಸರಿನಾ ತಪ್ಪ? ಕರೆಕ್ಟ್ ತಾನೆ? ಹೆಂಗ್ ಕೇಳ್ತಾರೆ ಗೊತ್ತಾ, ಏನೋ ಸೋತಾದ್ರೆ ಒಟ್ಟಾಗ್ತೀರಾ ನಿಮ್ ಸಿನಿಮಾಗೆ, ನೀವೆಲ್ಲ ಯಾವ ಲೀಡರ್ಸ್ ರೀ ನೀವು ಅಂತಾರೆ. ಅಂದ್ರೆ ನಾವು ಎಷ್ಟು ನೋಡಿ ಸುಳ್ಳಿನ ಜಗತ್ತಲ್ಲಿ ಬದುಕ್ತಾ ಇದೀವಿ ನಾವು. ಸತ್ಯ ಅನ್ನೋದು ನಮಗೆ ಗೊತ್ತೇ ಇಲ್ಲ, ಸತ್ಯ ಹೇಳಿದ್ರೆ ಅರ್ಥನೇ ಆಗಲ್ಲ ತುಂಬಾ ಜನಕ್ಕೆ. ಸರ್ ನೀವು ಬಹಳ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತೀರಾ ಸರ್ ಅಂತಾರೆ, ಏನ್ ಮಾಡ್ತೀರಾ? ಓಕೆ, ನೀವು ಒಂದು ಕತೆ ಕೇಳಿದ್ದೀರಾ, ಈಶ್ವರ ಪಾರ್ವತಿ ಕತೆ ಕೇಳಿದ್ದೀರಾ? ಒಂದು ಚಿಕ್ಕ ಕತೆ ಹೇಳ್ತೀನಿ, ಅದು ಲೈಫ್ಗೂ ಕೂಡ ಬಹಳ ಮುಖ್ಯ. ಈಶ್ವರ ಪಾರ್ವತಿ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ. ಕೆಳಗಡೆ ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಸ್ಲಮ್ಮು, ಗಲೀಜ್ ಅಟ್ಮಾಸ್ಫಿಯರು, ಏನು ಕಿತ್ತಾಡ್ತಾ ಇದ್ರಂತೆ ಎಮೋಷನಲಿ. ಗಂಡ ಹೆಂಡತಿಗೆ ಬೈತೀನಿ, ಅದೇ ಒಡದಾಕ್ಬಿಡ್ತೀನಿ, ಕತ್ರಸ್ ಹಾಕ್ಬಿಡ್ತೀನಿ ಅಂತ. ಹೆಂಡತಿಲೇ ನಿನ್ ನನ್ನ ಮಗನೇ ನಿನ್ನ ಓಡಿಸ್ಬಿಡ್ತೀನಿ ನನ್ನ ಮನೆ ಬಿಟ್ಟು ಅಂತ ಈ ಥರ ಫುಲ್ ಗಲಾಟೆ. ಮಕ್ಕಳು ಅಳ್ತಾ ಇದ್ದಾರೆ. ಪಾರ್ವತಿ ಕೇಳಿದ್ಲಂತೆ, ಏನ್ ಶಿವ ನೀನು ಜಗದೋದ್ಧಾರಕ, ನೀನು ದೇವ್ರು, ನೀನು ಹೋಗ್ಬಿಟ್ಟು ಅವ್ರಿಗೇನ ಒಂದು ವರ ಗಿರ ಕೊಟ್ರೆ ಒಳ್ಳೇದಾಗತ್ತಲ್ವಾ ಅಂತ. ಈಶ್ವರ ಹೇಳಿದಂತೆ, ಬೇಡ ಒಳ್ಳೇದಾಗಲ್ಲ, ಸುಮ್ಮನೆ ಬಾ ಹೋಗೋಣ ಮುಂದೆ ಅಂತ. ಪಾರ್ವತಿ ಬಿಡ್ಲಿಲ್ಲಂತೆ, ನೀನೇನಾರ ಮಾಡ್ಲೇಬೇಕು ಇವ್ರಿಗೆ ಅಂತ. ಓಕೆನಾ? ಕೊನೆ ಕೆಳಗಡೆ ಬಂದ್ರಂತೆ ಈಶ್ವರ, ಹೋಗ್ಬಿಟ್ಟು ಒಂದು ವೇಷ ಮರೆಸ್ಕೊಂಡು ಹೋಗ್ಬಿಟ್ಟು ಆ ಗಲಾಟೆ ಮಾಡ್ತಿರಲ್ಲ ಗಂಡ ಹೆಂಡ್ತಿ, ತಡೆದು ಬಿಟ್ಟು ಗಂಡನ್ ಕೇಳದಂತೆ, ನಿನ್ಗೇನಾರ ಒಂದು ವರ ಕೇಳ ಯಾಕೆ ಕೊಡ್ತೀನಿ ಅಂತ. ಅವನು ಆವೇಶದಲ್ಲಿ ಇದ್ನಲ್ಲ ಕೋಪದಲ್ಲಿ, ವರ ಕೊಡ್ತೀಯಾ ಆಗತ್ತಾ, ನೀನು ಹೆಂಡ್ತಿ ಹಂದಿ ಆಗೋಗ್ಬಿಡ್ಲಿ ಅಂತ. ಅವನ ಹೆಂಡ್ತಿ ಹಂದಿ ಆಗೋಗ್ಬಿಟ್ಲಂತ. ಹಂದಿ ಹತ್ರ ಹೋಗಿ ಕೇಳದ್ನಂತ, ಮತ್ತೆ ನಿನಗೇನಾರ ಒಂದು ವರ ಕೇಳಮ್ಮ ಕೊಡ್ತೀನಿ ಒಳ್ಳೇದಾಗತ್ತೆ ಅಂತ. ನನ್ನ ಹಂದಿ ಮಾಡಿದ ನನ್ನ ಗಂಡ, ಅವನು ಹಂದಿ ಆಗೋಗ್ಬಿಡ್ಲಿ ಅಂತ. ಅವನು ಹಂದಿ ಆಗೋಗ್ಬಿಟ್ಲಂತ. ಕೊನೆಗೆ ಆ ಮಕ್ಳು ಅಳ್ತಾ ಇದ್ರಂತೆ, ಅವ್ರನ್ನ ಹೋಗಿ ಮೂರನೇ ವರ ಕೇಳದ್ನಂತೆ, ನಿನಗೇನ್ ಬೇಕು ಅಂತ. ಮಕ್ಕಳೇ ನಮ್ಮ ಅಪ್ಪ ಅಮ್ಮನ ಮೊದಲಿನ ತರ ಮಾಡ್ಬಿಡು ಅಂದ್ರಂತೆ. ಟಮಾರದ್ ಮತ್ತೆ ಮೊದಲಿನ ತರ ಮತ್ತೆ ಸ್ಪೈಟ್, ಡಮಾ ಡಿಮೀರ್ ಅಂತ. ಈಶ್ವರ ಹೇಳದ್ನಂತೆ, ಎಷ್ಟು ವರ ಕೊಟ್ಟೆ ನಾನು? ಮೂರು ವರ ಕೊಟ್ಟೆ. ಏನಾರ ಯೂಸ್ ಆಯ್ತಾ ಇವ್ರಿಗೆ? ಯಾಕಂದ್ರೆ ಇವ್ರ ಬುದ್ಧಿ ಎಮೋಷನ್ ಜೊತೆ ಕೊಟ್ಬಿಟ್ಟಿದ್ದಾರೆ ಕೈಗೆ, ಇವ್ರಿಗೆ ಬುದ್ಧಿನೇ ಇಲ್ಲ. ಇವ್ರಿಗೆ ಬಾ ಇನ್ನೊಂದ್ ಕಡೆ ತೋರಿಸ್ತೀನಿ ನಿನ್ಗೆ ಒಬ್ಬನ ಅಂತ ಕರ್ಕೊಂಡು ಹೋದ್ನಂತ. ಯಾರೋ ಒಬ್ಬ ಈ ತರ ಯಂಗ್ಸ್ಟರ್ಸ್ ಪರೆಯಲ್ಲಿ ಪ್ರೆಸಿಡೆಂಟ್ ಸ್ವಲ್ಪ ಕಿಲಾಡಿ, ಓಕೆನಾ, ಈ ತರ ಕಿಲಾಡಿನ ಹೋಗ್ಬಿಟ್ಟು ಒಂದ್ ವರ, ಒಂದೇ ಒಂದ್ ವರ ಕೊಡ್ತೀನಿ ಏನ್ ಬೇಕು ನಿನ್ಗೆ ಕೇಳ್ರ. ಅವ್ನು ಎಕ್ಸೈಟ್ ಆಗ್ಲಿಲ್ಲಂತೆ, ಒಂದ್ ವರ ಕೊಡ್ತೀಯಾ ಇದು ಖಂಡಿತ ವರ್ಕೌಟ್ ಆಗುತ್ತೆ ಅಂತ ಕೇಳದ್ನಂತೆ. ಖಂಡಿತ ಆಗತ್ತಪ್ಪ ಕೇಳು ಅಂದ್ರೆ ಒಂದ್ 5 ನಿಮಿಷ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ನಂತೆ. ಮನೇಲಿ ಹೆಂಡತಿ, ಅಪ್ಪ ಅಮ್ಮ, ಓಕೆನಾ, ಎಲ್ಲಾರನು ಕೇಳದ್ ನಿಮ್ಗೇನ್ ಬೇಕು ಅಂತ. ಹೆಂಡ್ತಿಗೆ ಮಕ್ಕಳಾಗಿಲ್ಲ, ಹೆಂಡ್ತಿ ಕೇಳಿದ್ ನಮ್ಗೊಂದು ಮಗು ಕೇಳ್ಬಿಡ್ರಿ, ನನಗೆ ಮಗು ಆದ್ರೆ ತುಂಬಾ ಸಂತೋಷ ನನಗೆ ಅಂತ. ಅಪ್ಪ ಅಮ್ಮಗೆ ಕಣ್ಣಿಲ್ಲಂತೆ. ಅಪ್ಪ ಅಮ್ಮ ಕೇಳಾರ, ನಮ್ ಕುರುಡು ಕಣ್ಣು, ನಾವು ಕೊನೆ ಸಾಯ ಟೈಮ್ ಅಲ್ಲಾರು ಜಗತ್ ನೋಡಿ ಸಾಯ್ತೀವಪ್ಪ, ನಮ್ ಕಣ್ ಬರ್ಸ ಹತ್ರ ಕೇಳಪ್ಪ ಅಂತ. ಇವನಿಗೆ ದುಡ್ಡು ಬೇಕಾಗಿದೆ, ಬಡತನ, ಓಕೆನಾ, ವಾಪಸ್ ಯೋಚನೆ ಮಾಡ್ಕೊಂಡ್ ಬಂದಂತ. ಈಶ್ವರನ ಹತ್ರ ಏನ್ ಕೇಳದಂತೆ ಗೊತ್ತಾ, ವರ, ನಮ್ಮ ಅಪ್ಪ ಅಮ್ಮ ನನ್ನ ಮಗುನ ಚಿನ್ನದ ತೊಟ್ಲಲ್ಲಿ ನೋಡತ್ರ ಆಶೀರ್ವಾದ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಅಪ್ಪ ಅಮ್ಮನ ಕಣ್ಣು ಬಂತು, ಮಗುನೂ ಆಯ್ತು, ಚಿನ್ನದ ತೊಟ್ಲ ಅಂದ್ರೆ ಅವನಿಗೆ ಶ್ರೀಮಂತಿಕೆನೂ ಬಂತು. ಅದಕ್ಕೆ ವಿಚಾರಗಳಿಗೆ ಬೆಲೆ ಕೊಡೋ ದೇಶ ಯಾವತ್ತೂ ಚೆನ್ನಾಗಿರುತ್ತೆ ಅಲ್ವಾ. ಈ ಎಮೋಷನ್ಗೆ ಬೆಲೆ ಕೊಡೋದಿದೆಯಲ್ಲ, ಅದು ಯಾವತ್ತು ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ.
ಮೂರ್ಖರಾಗಬಾರ್ದು ನಾವಲ್ವಾ, ನಮಗ್ ದೇವ್ರ ತಲೆ ಕೊಟ್ಟಿದೆ ಅಂತಾನೆ ಯೋಚನೆ ಮಾಡು, ವಿಚಾರ ಮಾಡ್ಬೇಕು, ಹತ್ತು ಸತಿ ಯೋಚನೆ ಮಾಡ್ಬೇಕು. ನಾನು ಹೇಳಿದ್ದು ಕೂಡ ನಂಬಾರ್ದು, ನೀವು ಕರೆಕ್ಟ್ ಅಂತ ಥಿಂಕ್ ಮಾಡ್ಬೇಕು. ನಿಮ್ಮಲ್ಲಿ ಅದ್ಭುತವಾದಂತ ಶಕ್ತಿ ದೇವ್ರು ಕೊಟ್ಟಿದ್ದಾನೆ, ಒಬ್ಬೊಬ್ರು ನೀವು ಯುನೀಕ್ಗಳು, ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಯಾವತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು ನಿಮ್ಗೆ. ನಾವೆಲ್ಲ ಇಂಥ ಹುಡುಗರು ಸಿಕ್ಕಿದ್ರೆ ಹೇಳ್ತಾ ಇರ್ತೀವಿ, ಲೇ ನಿನ್ನ ಏಜಲ್ಲಿ ನಾವು ಗಾಳಿ ನೆಲದಲ್ಲಿ ನಿಲ್ತಾ ಇರಲಿಲ್ಲ, ನಾವು ಬರೀ ಗಾಳಿಲಿ ಹಾರಾಡ್ತಾ ಇದ್ವಿ. ಬರೀ ತರಲೆಗಳು ಬರೀ ಇದೆ. ನಮ್ಮ ಪ್ರಿನ್ಸಿಪಲ್ ಹೇಳೋರು, ನೀವು ತರಲೆಗಳೇ ಬಹಳ ಬುದ್ಧಿವಂತರು, ಪರವಾಗಿಲ್ಲ ನೀನೇನೋ ಮಾಡ್ತೀಯ ನೀನು ಅಂತ. ಓಕೆನಾ? ಸೊ ವಿಚಾರವಾದಿಗಳಾಗಿ ಥಿಂಕ್ ಮಾಡಿ, ಪ್ರತಿಯೊಂದಕ್ಕೂ ಕೂಡ ಏನೋ ವಿಚಾರಗಳು ಮಾಡಿ ಜೀವನದಲ್ಲಿ ಮುಂದುವರಿರಿ, ತುಂಬ ಅದ್ಭುತವಾಗಿರುತ್ತೆ. ಎಮೋಷನ್ಸ್ ಕೈಗೆ ಏನೋ ಬುದ್ಧಿನ ಕೊಡಬೇಡಿ. ಓಕೆನಾ? ಕತೆ ಚೆನ್ನಾಗಿದೆ ತಾನೆ? ಎಲ್ಲ ಫಾಲೋ ಮಾಡ್ತೀರಾ? ಥ್ಯಾಂಕ್ ಯು. ಐ ಲೈಕ್ ಇಟ್, ಐ ಲೈಕ್ ಇಟ್. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಪ್ಲೀಸ್ ಲರ್ನ್ ಕನ್ನಡ, ಯು ಆರ್ ಇನ್ ಕರ್ನಾಟಕ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯುನೋ ಯು ಕ್ಯಾನ್ ವಾಟ್, ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಹೇಗಿದ್ದೀರಾ? ವೆರಿ ಗುಡ್, ಸೂಪರ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಉಪೇಂದ್ರ ಸರ್ಗೆ ಕ್ವೆಶನ್ಸ್ ಕೇಳಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಮೈಕ್ ಪಾಸ್ ಆಗ್ತಿರುತ್ತೆ, ವಾಲಂಟಿಯರ್ಸ್ ಅಲ್ಲೇ ಇದ್ದಾರೆ, ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ಉತ್ತಮ ಪ್ರಜಾಕೀಯ ಯಾಕೆ ಶುರು ಮಾಡಿದ್ರಿ ಸರ್? ರಾಜಕೀಯ ಇರಬಾರದು ಅಂತ. ನಮ್ಗೆ ಒಂದ್ ಕಾಲದಲ್ಲಿ ರಾಜರ ಕಾಲ ಇತ್ತು, ಓಕೆನಾ? ಅವಾಗ ದೊಡ್ಡ ದೊಡ್ಡ ಕೋಟೆ ಕೊತ್ತಲ ಕುಟ್ಕೊಂಡು ರಾಜ ಸಿಂಹಾಸನ ಮೇಲೆ ಕುತ್ಕೊಂತಿದ್ದ. ಈಗ ಡೆಮಾಕ್ರಸಿ ಹಂಗೆ ಕುತ್ಕೊಳ್ಳೋದು ಅಸಹ್ಯ ಅದು, ಅಲ್ವಾ? ಸರ್ ತುಂಬಾ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ಎಲೆಕ್ಷನ್ ಗೆದ್ಬಿಟ್ಟು ನಿಮ್ ಏಮ್ ಏನು ಅಂತ? ಎಲೆಕ್ಷನ್ ಗೆಲ್ತೀರಾ ಸರ್ ನೀವು? ಎಮ್ ಎಲ್ ಎ ಆಗ್ತೀರಾ? ಸೊ ಏನ್ ಚೇಂಜ್ ಮಾಡ್ತೀರಾ ಅಂತ ನೀವು? ಇಲ್ಲಪ್ಪ, ನಾನು ಹೊರಟಿರೋ ದಾರಿನೇ ನಾನ್ ಗೆಲ್ಲಕ್ಕಲ್ಲ, ನೀನ್ ಗೆಲ್ಲಕ್ಕೋಸ್ಕರ ಹೊರಟಿರೋದು ನಾನು. ನೀವುಗಳು ಗೆಲ್ಬೇಕು. ಮಂಡ್ಯಲ್ಲಿ ಏನಾಯ್ತು ಅಂತ, ಮಂಡ್ಯ ಎಲೆಕ್ಷನ್ ಗೊತ್ತಲ್ವಾ? ಎಲ್ಲರೂ ನನ್ನ ಕೇಳೋರು, ಸರ್ ಯಾರು ಗೆಲ್ಬೇಕು ಸರ್, ಸುಮಲತಾ ಗೆಲ್ಬೇಕಾ, ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೇಕಾ ಸರ್ ಅಂತ. ಯೋ, ನೀವು ಗೆಲ್ಬೇಕ್ರಪ್ಪ ಫಸ್ಟ್. ಜನಗಳು ಗೆಲ್ಲೋದಕ್ಕೋಸ್ಕರ ಅಲ್ಲ ಇರ ಎಲೆಕ್ಷನ್ ಇರೋದು, ಎಲೆಕ್ಷನ್ ಇರೋದು ಕೆಲಸ ಮಾಡೋಕ್ಕೋಸ್ಕರ. ಕರೆಕ್ಟಾ? ಏನು? ನಮಸ್ತೆ ಸರ್, ಹೇಗಿರ್ಬೇಕು ಅಂತ ಒಂದ್ ಲೈನ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ? ನನ್ನ ಕನಸಿನ ಭಾರತ ಒಂದು ಪಿಕ್ಚರೇ ಮಾಡಿ ತೋರಿಸ್ಬಿಟ್ಟಿದ್ದೀನಪ್ಪ, ಸೂಪರ್ ಅಂತ ಪಿಕ್ಚರ್. ಸೂಪರ್ ಸರ್, ಸೂಪರ್, ಸೂಪರ್, ಥ್ಯಾಂಕ್ ಯು ಸರ್. ಕರೆಕ್ಟ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ ಸರ್, ಬೇರೆ ಪಕ್ಷಕ್ಕೂ ಏನ್ ಸರ್ ಡಿಫ್ರೆನ್ಸ್ ಇದೆ ಉತ್ತಮ ಪ್ರಜಾಕೀಯಗೆ ಮತ್ತೆ ಬೇರೆ ಪಕ್ಷಗಳಿಗೆ? ಓಕೆ, ಒಂದೇ ಒಂದು ಪೆನ್ ಗಳಿದೆಯಾ ನಿಮ್ಮ ಹತ್ರ? ಅಟ್ ಲೀಸ್ಟ್ ಮೊಬೈಲ್ ಅಲ್ಲಿ ನೋಟ್ ಮಾಡ್ಕೊಂತೀರಾ? ನೋಟ್ ಮಾಡ್ಕೊಂತೀರಾ ಎಲ್ರು? ಪ್ರಜಾಕೀಯ PRAJEEKEY.ORG ಇದ್ರಲ್ಲಿ ಹೋಗಿ ಒಂದೇ ಒಂದು ಪೇಜ್ ಇದೆ, ಅದ್ರಲ್ಲಿ ಹೋದ್ರೆ ನಿಮ್ಗೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಓಕೆನಾ? ಕರೆಕ್ಟ್ ಇಲ್ಲ ಅಂದ್ರೆ ನಮ್ಗೆ ನಿಮ್ ಸಜೆಷನ್ಸ್ ಕೊಡಿ, ನಿಮ್ ಒಪಿನಿಯನ್ಸ್ ಕೊಡಿ. ಕೊಡ್ತೀರಾ ಸರ್? ಬನ್ನಿ 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 ಸರ್. ಐ ಆಲ್ವೇಸ್ ಹ್ಯಾಡ್ ದಿಸ್ ಕ್ವೆಶನ್, ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ದೇ ಕಾನ್ಸಂಟ್ರೇಟ್ ಆನ್ ಎವ್ರಿಥಿಂಗ್ ಎಲ್ಸ್, ಬಟ್ ದ ಮೇಜರ್ ಇಶ್ಯೂ ನೌ ಇಸ್ ಗ್ಲೋಬಲ್ ವಾರ್ಮಿಂಗ್, ಎನ್ವೈರನ್ಮೆಂಟಲ್ ಡೆವಲಪ್ಮೆಂಟ್ ಇಸ್ ನೀಡೆಡ್. ಸೊ ನಿಮ್ಗೆ ಅದ್ರ ಬಗ್ಗೆ ವ್ಯೂಸ್ ಏನಿದೆ, ಅಂಡ್ ವಾಟ್ ಆರ್ ಯುವರ್ ವ್ಯೂಸ್ ಆಫ್ ಯುವರ್ ಪಾರ್ಟಿ ಅಪಾನ್ ಇಟ್? ಒಂದೇ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ವಿ ಆಲ್ವೇಸ್ ಟಾಕ್ ಅಬೌಟ್ ಬಿಗ್ ಬಿಗ್ ಥಿಂಗ್ಸ್. ಏನೇಳಿ? ಗ್ಲೋಬಲ್ ವಾರ್ಮಿಂಗ್, ಏನೇಳಿ? ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಜಾಬ್ಸ್, ದಿಸ್ ದಟ್, GDP ಗ್ರೋತ್, ದೊಡ್ಡ ದೊಡ್ಡ ವಿಷಯ ಮಾತಾಡ್ತೀವಿ ನಾವು. ನಮಗೆ ಬೇಕಾಗಿರೋದು ಮೈಕ್ರೋ ಲೆವೆಲ್ ಅಲ್ಲಿ ಒಬ್ಬ ಹಳ್ಳಿ ರೈತನಿಗೆ ಕರೆಕ್ಟ್ ಆಗಿ ಸಿಕ್ಬಿಟ ಅಂದ್ರೆ ಅಲ್ಲೇ ಗ್ಲೋಬಲ್ ವಾರ್ಮಿಂಗ್ ಚೇಂಜ್ ಆಗ್ಬಿಡುತ್ತೆ, ಅಲ್ವಾ? ನಾನು ಯಾವಾಗಲೂ ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ಮೈಕ್ರೋ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೋ ಇರಬೇಕು, ಮೈಕ್ರೋ ಲೆವೆಲ್ ಅಲ್ಲಿ ಜನಕ್ಕೆ ಫಂಡ್ಸ್ ಇದಾಗಬೇಕು, ಮೈಕ್ರೋ ಲೆವೆಲ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕು. ಆಟೋಮೆಟಿಕ್ ಆಗಿ ಜನಗಳೇ ಚೇಂಜ್ ಮಾಡ್ಬಿಡ್ತಾರೆ ಈ ಜಗತ್ತನ್ನ, ನಮ್ಮ ಭಾರತನ, ಅಲ್ವಾ? ನಿಮ್ ಪ್ರಕಾರ ಒಂದೇ ಒಂದ್ ಹೇಳ್ತೀನಿ, ಒಬ್ಬ ಲೀಡರ್ ಈ ದೇಶ ಚೇಂಜ್ ಮಾಡಕ್ ಸಾಧ್ಯನಾ? ಜನಗಳು ಸೇರಿ ಚೇಂಜ್ ಮಾಡಕ್ ಸಾಧ್ಯನಾ? ಹೇಳ್ಬಿಡಿ ನೋಡೋಣ.
ಕರೆಕ್ಟ್ ಅಲ್ವಾ? ಸೊ ಜನಗಳು ಬಹಳ ಮುಖ್ಯ. ನೀವು ಮನಸ್ಸು ಮಾಡಿದ್ರೆ ಫಸ್ಟ್ ಆಫ್ ಆಲ್ ಒಂದೇಳ ತುಂಬಾ ರೆವಲ್ಯೂಷನರಿ ವಿಷಯಗಳು. ಸಿ, ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ ಕನೆಕ್ಟೆಡ್ ಎಜುಕೇಷನ್ ಬಿಸ್ನೆಸ್ ಆಗುತ್ತೆ, ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಪ್ರತಿಯೊಂದು ಬಿಸ್ನೆಸ್ ಆಗುತ್ತೆ. ನಮ್ಗೆ ಆಕ್ಚುಲಿ ನಾವು ಓದೋದಕ್ಕೂ ನಮ್ಮ ಜೀವನಕ್ಕೆ ಏನಾರ ಸಂಬಂಧ ಇದೆಯಾ? ಒಂದು 20% ಸಂಬಂಧ ಇರ್ಬೋದು, ಇನ್ 80% ಎಕ್ಸ್ಟ್ರಾ ಓದ್ತೀವಿ ನಾವು. ಯಾಕೆ ಹೇಳಿ? ಗೊತ್ತಿಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಎಜುಕೇಷನ್ ಇರೋದ್ರಿಂದ ಎಲ್ಲ ಬ್ಯುಸಿ ಆಗಿದ್ದಾರೆ, ಅದರ್ವೈಸ್ ಎಲ್ಲರೂ ಇನ್ನೂ ಜಾಬ್ಲೆಸ್ ಆಗ್ಬಿಡ್ತಾರೆ ಎಲ್ಲರೂ. ಸಿ, ನಮ್ಮ ದೇಶ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಗುರುಕುಲ ಸಿಸ್ಟಮ್ ಇತ್ತು, ಕರೆಕ್ಟಾ? ಅವಾಗ ಜೀವನದಲ್ಲಿ ಬದುಕೋದು ಎಷ್ಟು ಮುಖ್ಯ, ಹೆಂಗ್ ಬದುಕಬೇಕು ಅನ್ನೋದೇ ಒಂದು ದೊಡ್ಡ ಪಾಠ. ಈಗ ಅದು ನಮ್ಗೆ ಯಾರು ಹೇಳ್ಕೊಡ್ತಾನೆ ಇಲ್ಲ. ಎವ್ರಿಥಿಂಗ್ ಇಸ್ ಕಾಂಪಿಟೇಟಿವ್ ಎಜುಕೇಷನ್, ಎಲ್ಲ 90% 100% ಟಾಪರ್ಸ್ ಆಗ್ಬೇಕು. ಏನ್ ಹೇಳಿ, ಎಲ್ಲಿಗೆ ಓಡ್ತಿದ್ವಿ ನಮ್ಗೆ ಗೊತ್ತಿಲ್ಲ. ಎವ್ರಿಬಡಿ ಇಸ್ ರನ್ನಿಂಗ್. ಈಗ ಒಂದು ಸಿಂಪಲ್ ಹೇಳ್ತೀನಿ, ನಾನು ದುಡ್ದಿದ್ದೀನಿ, ನನ್ನ ಮಗ ಯಾಕೆ ದುಡಿಬೇಕು ಅಲ್ವಾ? ನನ್ನ ಮಗನೂ ದುಡಿಬೇಕು, ಮತ್ತೆ ಅವನ ಮಗನೂ ದುಡಿಬೇಕು. ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಓಡ್ತಾ ಇರ್ತೀವಿ. ನನ್ನ ಹೆಂಡತಿ ಇವತ್ತಿಗೂ ಹೇಳ್ತಾಳೆ, ನನ್ನ ಮಗ ಅದು ಮಾಡ್ಬೇಕು ಇದು ಮಾಡಕ್ಕೆ, ಯಾಕಮ್ಮ ಪಾಪ ಅವ್ನು ಆರಾಮಾಗಿರ್ಲಿ ಬಿಡು, ಖುಷಿಯಾಗಿ ಅವ್ನಿಗೆ ಇರೋದನ್ನ ಚೆನ್ನಾಗಿ ತಿನ್ಕೊಂಡು ಅವ್ನಿಗೆ ಏನು ಇಷ್ಟನೋ ಅದು ಮಾಡ್ಕೊಂಡಿರಲಿ, ನಮ್ಗೆ ಅದು ಬರೋದೇ ಇಲ್ಲ. ಅದು ಈ ಥರ ಸಾವಿರಾರು ವಿಷಯಗಳಿದೆ, ಅದೆಲ್ಲ ಇನ್ನೊಂದ್ಸತಿ ಫ್ರೀಯಾಗಿ ಮಾತಾಡೋಣ ಪ್ರಜಾಕೀಯ ಬಂದ್ರ ಮೇಲೆ. ಮತ್ತೆ ಹೇಳಿಮ್ಮ. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ರೈಟರ್ ಅಂಡ್ ಐ ವೆನ್ ಐ ವಾಸ್ ಸ್ಟಡಿಯಿಂಗ್ ಆಕ್ಚುಲಿ ಇನ್ 10th or 9th or 10th ಸ್ಟ್ಯಾಂಡರ್ಡ್, ಐ ಥಾಟ್ ಆಫ್ ದಿಸ್ ವಿಥೌಟ್ ನೋಯಿಂಗ್ ಎನಿಥಿಂಗ್. ನನಗೇನೋ ಗೊತ್ತಿಲ್ಲ ಅವಾಗ. ಐ ವಾಂಟೆಡ್ ಟು ಜಾಯಿನ್ ಪಾಲಿಟಿಕ್ಸ್, ಐ ವಾಂಟ್ ಟು ಬ್ರಿಂಗ್ ಸಮ್ ಚೇಂಜ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಐ ಥಾಟ್. ಆಮೇಲೆ ಅನ್ನಿಸ್ತು ನನಗೆ, ಹೌ ನಾನು ಬಿಸಿ ಫೇಮಸ್ ಆಗಬೇಕು, ಅವಾಗ ಸಿನಿಮಾಗೆ ಹೋಗ್ಬೇಕು, ಸಿನಿಮಾಗೆ ಹೋದ್ರೆ ನಾನು ಏನಾರ ಹೇಳ್ಬೋದು ಅಂತ. ದೆನ್ ಐ ಜಾಯಿನ್ ಮೂವೀಸ್, ಸಿನಿಮಾದಲ್ಲೂ ಆದಷ್ಟು ಹೇಳಿದೆ. ಈಗ ರಿಯಲ್ ಆಗಿ ಏನೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾ ನಮಸ್ತೆ ಸರ್. ನಮಸ್ಕಾರ ಸರ್. ಇಲ್ಲಿ ಎಲ್ಲಾ ತರ ಕ್ವೆಶನ್ಸ್ ಕೇಳಿದ್ರು, ನಿಮ್ ಪಾರ್ಟಿ ಬಗ್ಗೆ ಕೂಡ ಕೇಳಿದ್ರು, ಬಟ್ ನಾನು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಹೆಣ್ಮಕ್ಳು ಪರವಾಗಿ ಒಂದ್ ಕ್ವೆಶನ್ ಕೇಳ್ಬೇಕು. ಇವಾಗ ಮನೇಲಿ ಏನಂತಾರಂದ್ರೆ ಪೊಲಿಟಿಕ್ಸ್ ಹುಡುಗಿರಕ್ಕೆ ಸೇಫ್ ಅಲ್ಲ, ಎಲ್ಲ ಬಿಟ್ಟೋರು ಇಲ್ಲಿ ಫೀಲ್ಡ್ಗೆ ಇಳಿಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು ಅಂತ. ಆದರೆ ನನ್ನ ಪ್ರಕಾರ ಪೊಲಿಟಿಕ್ಸ್ ನಾನು ಒಪ್ಕೊತೀನಿ, ಇಟ್ಸ್ ಅ ಲೀಡರ್ಶಿಪ್ ನಾಟ್ ಅ ಪೊಲಿಟಿಕಲ್ ಥಿಂಗ್. ಸೊ ಫಾರ್ ಮೀ ನಾನು ಏನಾದರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಪಾರ್ಟಿಗೆ ಎಕ್ಸೆಪ್ಟ್ ಮಾಡ್ತೀರಾ ಸರ್, ನಮ್ಮಂಥ ಲೀಡರ್ಸ್ನ? ಖಂಡಿತ ಅಮ್ಮ. ನನ್ನ ಮಕ್ಕಳನ್ನ ಕೇಳಿ ಒಂದು ನಿಮಿಷ, ನೀವೇನು ಮಾಡೋದು ಬೇಡ. ಹೆಂಗೆ ಜಾಯಿನ್ ಆಗ್ಬೇಕು ಗೊತ್ತಾ? ನೀವು ನಿಮ್ಗೇನೋ ಐಡಿಯಾಸ್ ಇದೆ ಅನ್ಕೊಳ್ಳಿ, ನಾನು ಈ ಥರ ಒಂದು ಏರಿಯಾದಲ್ಲಿ ನಿಂತ್ಕೊಂಡು, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು ಅಥವಾ MLA ಎಲೆಕ್ಷನ್ ಇರ್ಬೋದು, MP ಇರ್ಬೋದು, ನಾನು ಈ ಥರ ನಿಂತ್ಕೊಂಡು ಈ ಥರ ಟೆಕ್ನಾಲಜಿ ತಂದು ಈ ಥರ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀನಿ, ನಾನು ಬರೀ ಸಂಬಳ ತೊಗೊಂಡು ಕೆಲಸ ಮಾಡ್ತೀನಿ, ಈ ಥರ ನಿಮ್ಮ ಐಡಿಯಾಲಜಿ ಕೊಟ್ಟರೆ ಸಾಕು ನನಗೆ. ನೀವು ಆಮೇಲೆ ಕ್ಯಾನ್ವಾಸ್ಗೂ ಬರೋದು ಬೇಡ. ನೀವು ನಾನು ಈ ಐಡಿಯಾಲಜಿನ ಜನರ ಮುಂದೆ ಇಡ್ತೀನಿ, ಅದು ಇಷ್ಟ ಆದರೆ ಜನಕ್ಕೆ ನಿಮ್ಗೆ ಓಟಾಗಿ ಗೆಲ್ಲಿಸ್ಬೇಕು, ನೀವು ಕೆಲಸ ಮಾಡಬೇಕು. ಇಷ್ಟೇ ಸಿಂಪಲ್ ತತ್ವ ನಾನು ಹೇಳ್ತೀರೋ. ಥ್ಯಾಂಕ್ ಯು ಸರ್, ನಾನು ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು ಅಮ್ಮ. ನಿಮ್ಮಂಥವ್ರೇ ಬರಬೇಕು, ಯಂಗ್ಸ್ಟರ್ಸ್ ನೀವು ಬರಬೇಕು. ಈ ದೇಶ ಬದಲಾಗಬೇಕು ಅಂದರೆ ನಿಮ್ಮಂಥವ್ರು ಬರಬೇಕು. ಆ್ಯಕ್ಚುಲಿ ನಾನು ಹೇಳ್ತಾನೆ ಇರ್ತೀನಿ, ದಿಸ್ ಇಸ್ ನಾಟ್ ಮೈ ಪಾರ್ಟಿ, ದಿಸ್ ಪಾರ್ಟಿ ಇಸ್ ಮೇಡ್ ಫಾರ್ ಯು. ನಿಮಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಹತ್ರ ಕೆಲಸ ಮಾಡ್ತೀನಿ, ಎಲ್ಲ ಕಡೆ ಹೋಗಿ ಪಬ್ಲಿಸಿಟಿ ನಾನು ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಅಮ್ಮ. ಮೈತ್ರಿ ಸರ್ಕಾರ ಇಲ್ಲ, ಖಂಡಿತ ನಾನು ಯಾವಾಗ ಹೇಳ್ತಾ ಇರ್ತೀನಿ. ಇವಾಗ ನಾನು ಅದೇ ಈಗ ಮತ್ತೆ ಎಲೆಕ್ಷನ್ ಏನೋ ಬಿಟ್ಟೋಗಿದಾರಲ್ಲ, ಆ 15-20 ಜನ ಕ್ಯಾಂಡಿಡೇಟ್ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೀನಿ. ಏನ್ ಗೊತ್ತಾ, ಒಂದೇ ಕಂಡೀಷನ್. ಸಿ, ನಾವು ನಿಲ್ತೀವಿ, ಅಕಸ್ಮಾತ್ ನೀವು ನಮ್ಗೆ 15 ಸೀಟ್ ಕೊಟ್ರಿ ಅನ್ಕೊಳ್ಳಿ, ಫಸ್ಟ್ ಪಾಯಿಂಟ್ ನಾವು ಹೇಳೋದು ನಾವು ಯಾರ ಜೊತೆನೂ ಸೇರಲ್ಲ. ಏನ್ ಹೇಳಿ, ನಮ್ಗೆ ಅಧಿಕಾರ ಬೇಕಾಗಿಲ್ಲ, ನಾವು MLA ಆಗೇ ಇರ್ತೀವಿ. ನೆಕ್ಸ್ಟು, ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಾನ್ಸ್ಟೆಂಟ್ ಟಚ್ಚಲ್ಲಿ ಇರ್ತೀವಿ. ನಿಮಗೇನು ಬೇಕೋ ಅದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ, ಅದನ್ನೇ ಡಿಮ್ಯಾಂಡ್ ಮಾಡ್ತೀವಿ. ನೀವು ಇದು ಮಾಡಿದ್ರೆ ಸರ್ಕಾರ ಉಳಿತದೆ, ಮಾಡಲಿಲ್ಲ ಸರ್ಕಾರ ಬೀಳಿಸ್ತೀವಿ. ಕರೆಕ್ಟಾ? ಹಾಗಾಗಬೇಕಷ್ಟೇ ಹೊರತು ನನಗೆ ಎಷ್ಟು ಕೊಡ್ತೀಯ ನಾನು ಸರ್ಕಾರ ಬೀಳಿಸ್ತೀನಿ, ನನಗೆ ಮಿನಿಸ್ಟರ್ ಕೊಡ್ತೀಯ ನಾನು ಸರ್ಕಾರ ಬೀಳಿಸ್ತೀನಿ, ಅದಾಗಬಾರ್ದಲ್ವಾ? ಕರೆಕ್ಟ್ ಏನ್ರಿ? ಏನಕ್ಕೆ ಈ ಥರ ಆಗ್ತಿದೆ ಅಂದರೆ, ಅವನು 50 ಕೋಟಿ ಖರ್ಚು ಮಾಡಲು ಬಂದಿಯಾನೆ ಅಲ್ವಾ? ನೀವು ಕೇಳಂಗೇ ಇಲ್ಲ ಅವನ್ನ, ನಾ ದುಡ್ಡು ಖರ್ಚು ಮಾಡಿದ್ದೀನಿ, ನಾನು ಬಿಸ್ನೆಸ್ಸೇ ಮಾಡ್ತಿರೋದು ಅಂತನೋ. ಸೊ ಅದಕ್ಕೆ ನಾನು ಹೇಳ್ತಿರೋದು, ವಿಚಾರಗಳಿಗೆ ಓಟ್ ಹಾಕಿ, ಪಕ್ಷಗಳಿಗೆ ವ್ಯಕ್ತಿಗಳು ನೋಡಿ ಓಟ್ ಹಾಕಬೇಡಿ. ಓಕೆನಾ?
ಅದನ್ನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಗೊತ್ತಾದ್ರೆ ನೀವು 10 ಜನಕ್ಕೆ ತಲುಪಿಸಿ, ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿಗೆ ಹೇಳಿ. ದಯವಿಟ್ಟು ಆ ಪ್ರಜಾಕೀಯ ವೆಬ್ಸೈಟ್ನ ನೋಡಿ, ಓಕೆನಾ? ಆ್ಯಪ್ ಇದೆ, ಆಂಡ್ರಾಯ್ಡಲ್ಲಿ ಐಫೋನಲ್ಲಿ ಇದೆ, ಅದನ್ನು ನೋಡಿ ದಯವಿಟ್ಟು. ಪ್ಲೀಸ್ ಸ್ಪ್ರೆಡ್ ದಿಸ್. ಸರ್ ನೀವು ಮಾಡಿ ಅಂತ ಹೇಳ್ಬಿಡಿ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನೀವುಗಳು ಮಾಡಿಬಿಟ್ರೆ ದೊಡ್ಡ ರೆವಲ್ಯೂಷನ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ಸ್ಟೂಡೆಂಟ್ ಕೌನ್ಸಿಲಲ್ಲಿ ಈಗಷ್ಟೇ ಅಲ್ಲ ಅಮೇಝಿಂಗ್ ಲೀಡರ್ಸ್ ಇರೋದು, ಪಾಸ್ಟಲ್ ಕೂಡ ವಿ ಹ್ಯಾಡ್ ವೆರಿ ಅಮೇಝಿಂಗ್ ಲೀಡರ್ಸ್, ಆ್ಯಂಡ್ ವಿ ಆರ್ ಗನ್ ರೆಕಗ್ನೈಸ್ ಒನ್ ಸಚ್ ಲೀಡರ್ ಟುಡೇ. ಐ ಲೈಕ್ ಟು ಕಾಲ್ ಅಪಾನ್ ಕಾರ್ತಿಕ್ ಡಿ ಜಿ ಆನ್ ಸ್ಟೇಜ್ ಟು ಗೆಟ್ ದ ಅವಾರ್ಡ್ ಆಫ್ ದ ಬೆಸ್ಟ್ ಅಲ್ಯುಮಿನೈ ಆಫ್ ಸ್ಟೂಡೆಂಟ್ ಕೌನ್ಸಿಲ್. ಐ ರಿಕ್ವೆಸ್ಟ್ ಉಪೇಂದ್ರ ಸರ್ ಟು ಪ್ಲೀಸ್ ಗಿವ್ ದ ಅವಾರ್ಡ್. ಕ್ಯಾನ್ ಯು ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್? ಇನ್ನೊಂದು ಸ್ವಲ್ಪ ಜೋರಾಗಿ. Before this person on stage comes to speak, I'd like to give a small introduction about her. Miss Aishwarya is an Indian off-road bike racer. She's the first ever Indian to win the FIM Bajaj World Championship. She has won. She has won 5 national titles and is the first Indian woman to compete in the Bajaj Aragon World Rally in 2018 held in Spain. All the bike riders in the house, a round of applause. Round two. And as we all know, sir doesn't like wasting time and he has a very tight schedule. We must let go of him now. I know it's very tough, but still, thank you so much for coming here, sir. And we are very honored to have you here. Yes, I'd request Archana ma'am to kindly present a memento to Upendra, sir.